ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ಲಾ ಎಕ್ಸ್ ಎಕ್ಸ್ಪ್ಲೇನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಬಗ್ಗೆ. ಅದನ್ನು ಅಫ್ಸ್ಪಾ ಅಂತಲೂ ಕರೀಬಹುದು, ಇಲ್ಲ ಅಂತಂದರೆ ಇದ್ರ ಫುಲ್ ಫಾರ್ಮ್ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್. ಯಾಕೆ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ವಿಷಯವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂತಹದ್ದನ್ನು ನಾವು ತಿಳ್ಕೋಬೇಕು ಅಂತಂದರೆ, ಡಿಸೆಂಬರ್ 4ರಂದು ನಾಗಾಲ್ಯಾಂಡ್ನ ಮೋನ್ ಡಿಸ್ಟಿಕ್ನಲ್ಲಿ ನಡೆದಂತಹ ಒಂದು ಅಹಿತಕರ ಘಟನೆಯ ಬಗ್ಗೆ ತಮಗೆಲ್ಲ ಗೊತ್ತಿರಲೇಬೇಕು. ನಾಗಾಲ್ಯಾಂಡ್ನ ಮೋನ್ ಡಿಸ್ಟಿಕ್ನಲ್ಲಿ ಸುಮಾರು 14 ನಾಗರಿಕರ ಮೇಲೆ ಸೋಲ್ಜರ್ಸ್ ಅಥವಾ ಆರ್ಮ್ಡ್ ಫೋರ್ಸಸ್ ಅವರು ಮಾಡಿದಂತಹ ದಾಳಿಯಿಂದ ಅವರು ನಿಧನರಾಗಿರುವಂತಹ ಸಂಗತಿ ಇಡೀ ರಾಷ್ಟ್ರವನ್ನೇ ಬೆಚ್ಚಿಗೊಳಿಸಿತ್ತು. ಆ ಒಂದು ಕಾರಣಕ್ಕೆ ಬಹಳಷ್ಟು ಜನ ಸೋಲ್ಜರ್ಸ್ ಅಥವಾ ಆರ್ಮ್ಡ್ ಫೋರ್ಸಸ್ ಅವರು ನಡೆಸಿದಂತಹ ಈ ಒಂದು ದಾಳಿಯ ವಿರುದ್ಧ ಭಾರತ ಸರ್ಕಾರ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಹಿಂತಗೊಂಡು ಅದಕ್ಕೆ ಕಾರಣಕರ್ತರಾದಂತಹ ಸೈನಿಕರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ವಿಷಯವನ್ನು ಪ್ರಸ್ತಾಪ ಮುಂದೆ ಇಡ್ತಾ ಇರುವಂಥದ್ದು. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಯಾಕೆ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ತೆಗೆದುಹಾಕೋದ್ರ ಬಗ್ಗೆ ಇಷ್ಟೊಂದು ಚರ್ಚೆ ನಡೀತಾ ಇದೆ? ಮೊದಲನೇ ಹಂತದಲ್ಲಿ ನಾಗರಿಕರ ಮೇಲೆ ನಡೆದಂತಹ ದಾಳಿಗೆ ಕಾರಣವೇನು ಅನ್ನುವಂಥದ್ದು ಮೊದಲನೇ ಪ್ರಶ್ನೆಯಾಗಿರುತ್ತದೆ. ಆ್ಯಂಡ್ ದಾಳಿ ನಡೆಸಿದ್ದು ಒಂದು ರೀತಿಯಾಗಿ ಉದ್ದೇಶಪೂರ್ವಕವಾಗಿದ್ದರೂ ಸಹ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ಯಾಕೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ತೆಗೆದುಹಾಕೋದ್ರ ಬಗ್ಗೆ ಮಾತಾಡಲಾಗ್ತಿದೆ? ಡೈರೆಕ್ಟಾಗಿ ಅವ್ರ ವಿರುದ್ಧ ಕ್ರಮಗಳನ್ನು ತಗೋಬಹುದಲ್ಲ ಅನ್ನುವಂತಹ ವಿಷಯದ ಪ್ರಶ್ನೆಗಳು ಇವತ್ತಿಗೂ ಜನರ ತಲೆಯಲ್ಲಿ ಇರೋದ್ರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸಮಗ್ರವಾಗಿ ಈ ಸಂಚಿಕೆಯಲ್ಲಿ ನೋಡಲಿದ್ದೇವೆ. ಸೊ ಮೊದಲನೇ ಹಂತದಲ್ಲಿ ಡಿಸೆಂಬರ್ 4ರಂದು ನಡೆದಂತಹ ಆ ಘಟನೆಯ ಬಗ್ಗೆ ಅರ್ಥಕೊಳ್ಳೋಣ. ಡಿಸೆಂಬರ್ 4ರಂದು ಮುಖ್ಯವಾಗಿ ನಾಗಾಲ್ಯಾಂಡ್ನಲ್ಲಿ ಇರುವಂತಹ ಮೋನ್ ಜಿಲ್ಲೆಯಲ್ಲಿ ಆರ್ಮ್ಡ್ ಫೋರ್ಸಸ್ ಅವರು ಅಂದರೆ ಸೈನಿಕರ ಒಂದು ಯೂನಿಟ್, ಅದು ಅಸ್ಸಾಂ ರೈಫಲ್ಸಿಗೆ ಸೇರಿದಂಥದ್ದು, ಆ ಒಂದು ಯೂನಿಟ್ಟು ಗುಪ್ತಚರ ಇಲಾಖೆಯ ಮಾಹಿತಿಯ ಆಧಾರದ ಮೇಲೆ ಒಂದು ಇನ್ಸರ್ಜೆನ್ಸಿ ಆಪರೇಷನನ್ನು ಕೈಗೊಂಡಿರುತ್ತದೆ. ಇನ್ಸರ್ಜೆನ್ಸಿ ಅಂತಂದರೆ ಯಾರು ಈ ದೇಶದ ವಿರುದ್ಧ ಕ್ರಮಗಳನ್ನು ಅಥವಾ ಕೃತ್ಯಗಳನ್ನು ಸಾಗಿಸ್ತಿರ್ತಾರೋ ಅವರನ್ನು ಇನ್ಸರ್ಜೆಂಟ್ಸ್ ಅಂತ ಕರಿತೀವಿ. ಸೊ ಆ ಇನ್ಸರ್ಜೆನ್ಸಿಗಳ ವಿರುದ್ಧ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿತ್ತು. ಆ ಕಾರ್ಯಾಚರಣೆಯ ವೇಳೆಯಲ್ಲಿ ಒಂದು ಗಾಡಿಯಲ್ಲಿ 14 ಜನ ಕಲ್ಲಿದ್ದಲಿನ ಕೆಲಸಗಾರರು ಹೋಗ್ತಾ ಇರುವಂತಹದ್ರ ಮೇಲೆ ಸೈನಿಕರು ಮಾಡಿದಂತಹ ದಾಳಿಯಿಂದಾಗಿ 14 ಜನ ಸಿವಿಲಿಯನ್ಸ್ ಅಂದರೆ ಇನ್ಸರ್ಜೆಂಟ್ಸ್ ಅಲ್ಲ ಅವರು, ಸಿವಿಲಿಯನ್ಸು ಸಾವನ್ನಪ್ಪುವುದಕ್ಕೆ ಕಾರಣವಾಯಿತು ಅನ್ನುವಂಥದ್ದು. ಈ ಒಂದು ಕೃತ್ಯದ ವಿರುದ್ಧ ಆರ್ಮ್ಡ್ ಫೋರ್ಸಸ್ ಅಥವಾ ಸೈನಿಕರು ಹೇಳ್ತಾ ಇರುವಂಥದ್ದು ಗುಪ್ತಚರ ಮಾಹಿತಿಯ ಮೇಲೆ ಕೈಗೊಂಡಂತಹ ಈ ಕಾರ್ಯಾಚರಣೆಯ ವೇಳೆ ಆದಂತಹ ಗುಂಡಿನ ಚಕಮಕಿ ಆ ಒಂದು ಸಿವಿಲಿಯನ್ಸ್ ಮೇಲೆ ಮಿಸ್ಟೇಕನ್ ಐಡೆಂಟಿಟಿ ಅಂತ ಹೇಳಿ, ಅಂದರೆ ತಪ್ಪಾಗಿ ಆ ರೀತಿಯ ಒಂದು ಕ್ರಮ ಆಗಿದೆ ಅನ್ನುವಂಥದ್ದು. ಈಗ ನಾಗಾಲ್ಯಾಂಡ್ನ ಜನ ಹೇಳ್ತಾ ಇರುವಂಥದ್ದು ಈ ಒಂದು ಕೃತ್ಯ ಕೈಗೊಂಡಂತಹ ಸೈನಿಕರ ವಿರುದ್ಧ ಮಿಸ್ಟೇಕನ್ ಆಗಿದ್ದರೆ ಸರಿ, ಆಗಿಲ್ಲ ಅಂತಂದರೆ ಬೇಕಂತ ಮಾಡಿದ್ದಲ್ಲಿ. ಸೊ ಈ ರೀತಿಯ ಒಂದು ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಬೇಕು ಅಂತಂದರೆ ಇದಕ್ಕೊಂದು ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಬೇಕು. ಆ ಇನ್ವೆಸ್ಟಿಗೇಷನ್ ಟೀಮ್ ಕೊಡುವಂತಹ ರಿಪೋರ್ಟ್ನ ಆಧಾರದ ಮೇಲೆ ಯಾರು ತಪ್ಪಿಸ್ತರಿಸಿದ್ರು ಯಾರು ತಪ್ಪಿಸ್ತರ ಅಲ್ಲ ಅನ್ನುವಂತಹ ಮಾಹಿತಿನ ತಿಳಿದ ಮೇಲೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಆದರೆ ಆ ಒಂದು ಇನ್ವೆಸ್ಟಿಗೇಷನಿಂದ ಬರುವಂತಹ ರಿಪೋರ್ಟ್ನ ಆಧಾರದ ಮೇಲೆ ಸೈನಿಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ ಆ ಪ್ರಾವಧಾನವನ್ನು ಮಾಡಿಕೊಡಲ್ಲ. ಈ ಒಂದು ಕಾನೂನಿನ ಅಡಿಯಲ್ಲಿ ಅಂದರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಯಾರಾದರೂ ಸೈನಿಕರು ಆ ಒಂದು ಭಾಗದಲ್ಲಿ ಕಾರ್ಯಾಚರಣೆಯ ವೇಳೆ ನಡೆಸಿದಂತಹ ಯಾವುದೇ ಕೃತ್ಯಕ್ಕೆ ಕಾನೂನುಬದ್ಧವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಅನುಮತಿ ಪಡ್ಕೊಂಡಿರಬೇಕು. ಆ್ಯಂಡ್ ಇದುವರೆಗೂ ಬೇರೆ ಭಾಗಗಳು ದೇಶದ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಅಫ್ಸ್ಪಾ ಅಥವಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ಹಾಕಲಾಗಿತ್ತು ಆ್ಯಂಡ್ ಅಲ್ಲಿ ನಡೆದಂತಹ ದುರ್ಘಟನೆಗಳ ವಿರುದ್ಧ ಹಾಕಿದಂತಹ ದೂರುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಸೈನಿಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಅನುಮತಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಯಾವತ್ತೂ ಕೊಟ್ಟಿಲ್ಲ. ಸೊ ಇಲ್ಲೂ ಸಹ ನಾಗಾಲ್ಯಾಂಡ್ನಲ್ಲಿ ಆದಂತಹ ಈ ಒಂದು ದುರ್ಘಟನೆಗೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೆಸಿದ್ದರೂ ಸಹ ಸೈನಿಕರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಿದೆಯಾ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ತೆಗೆದುಹಾಕಲೇಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಅದನ್ನು ತೆಗೆದುಹಾಕಿದ್ದಲ್ಲಿ ಮಾತ್ರ ಅಲ್ಲಿನ ಸೈನಿಕರು ಯಾರು ಈ ಒಂದು ದುರ್ಘಟನೆಗೆ ಸಂಬಂಧಿಸಿದಂತೆ ಜವಾಬ್ದಾರರಿದ್ದಾರೋ ಅಥವಾ ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ಕೈಗೊಂಡು ಸಾವನ್ನಪ್ಪಿರುವಂತಹ ಸಿವಿಲಿಯನ್ಸ್ ಅಥವಾ ನಾಗರಿಕರಿಗೆ ನ್ಯಾಯವನ್ನು ಒದಗಿಸೋದರಲ್ಲಿ ಸಮರ್ಥರಾಗಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಒಟ್ಟಾರೆ ಹೇಳ್ತಾ ಇರುವಂಥದ್ದು.
ಸೊ ಇಡೀ ದುರ್ಘಟನೆಯ ಬಗ್ಗೆ ಮತ್ತು ಏನು ಇವತ್ತಿನ ಪ್ರಶ್ನೆ ಮುಖ್ಯವಾಗಿ ನಾಗಾಲ್ಯಾಂಡ್ನ ಜನರ ನಡುವೆ ನಿಂತಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತೇ ಆಗಿರುವಂಥದ್ದು. ಮುಖ್ಯವಾಗಿ ಯಾವುದೇ ದೇಶದ ಭಾಗದಲ್ಲಿ ಇರುವಂತಹ ಸಂದರ್ಭದ ಅನುಸಾರವಾಗಿ ಅಲ್ಲಿನ ಸಿವಿಲಿಯನ್ ಕಾನೂನನ್ನು ಮುನ್ಸಾಗಿಸಲು ಏನಾದರೂ ಆರ್ಮ್ಡ್ ಫೋರ್ಸಸ್ನ ಅವಶ್ಯಕತೆ ಇದೆ ಅಂತ ಅನಿಸಿದ್ದಲ್ಲಿ ಕೇಂದ್ರ ಸರ್ಕಾರ ಅಥವಾ ಆ ರಾಜ್ಯದ ಗವರ್ನರು ಆ ಒಂದು ಭಾಗವನ್ನು ಅಥವಾ ಆ ಒಂದು ರಾಜ್ಯವನ್ನು ಅಥವಾ ರಾಜ್ಯದ ಭಾಗವನ್ನು ಡಿಸ್ಟರ್ಬ್ಡ್ ಅಂತ ಹೇಳಿ ಕರಿಬಹುದು ಅಥವಾ ಡಿಸ್ಟರ್ಬ್ಡ್ ಅಂತ ಹೇಳಿ ಘೋಷಣೆ ಮಾಡಬಹುದು. ಸೆಕ್ಷನ್ 3 ಈ ಒಂದು ಆಫ್ಸ್ಪಾ ಆ್ಯಕ್ಟ್ನ ಅಡಿಯಲ್ಲಿ, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಸೆಕ್ಷನ್ 3 ಇರುವಂತಹ ಪ್ರಾವಧಾನದ ಮೇಲೆ ಕೇಂದ್ರ ಸರ್ಕಾರ ಅಥವಾ ಆ ರಾಜ್ಯದ ಗವರ್ನರ್ ಆ ರಾಜ್ಯದ ಮೇಲೆ ಅಥವಾ ಆ ರಾಜ್ಯವನ್ನು ಡಿಸ್ಟರ್ಬ್ಡ್ ಅಥವಾ ಆ ರಾಜ್ಯದಲ್ಲಿ ಇರುವಂತಹ ಒಂದು ಭಾಗವನ್ನು ಡಿಸ್ಟರ್ಬ್ಡ್ ಏರಿಯಾ ಅಂತ ಕರಿಬಹುದು. ಡಿಸ್ಟರ್ಬ್ಡ್ ಏರಿಯಾ ಅಂತ ಕರೆದಂತಹ ಸಂದರ್ಭದಲ್ಲಿ ಅಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಲಾಗು ಮಾಡಲಾಗುತ್ತದೆ. ಒಂದು ವೇಳೆ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ಗಳನ್ನು ಲಾಗು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಆರ್ಮಿ ಅಥವಾ ಆರ್ಮ್ಡ್ ಫೋರ್ಸಸ್ಸಿಗೆ ಒಂದು ಸ್ಪೆಷಲ್ ಪವರ್ ಸಿಗುತ್ತದೆ, ಅವರಿಗೆ ಒಂದಿಷ್ಟು ವಿಶೇಷವಾದಂತಹ ಅಧಿಕಾರಗಳನ್ನು ಕೊಡಲಾಗುತ್ತದೆ ಆ ಭಾಗದಲ್ಲಿ ಇರುವಂತಹ ಸಮಸ್ಯೆಯನ್ನು ಎದುರಿಸಲು. ಆ್ಯಂಡ್ ಈ ಒಂದು ಅಧಿಕಾರ ಇವತ್ತು ನಾಗಾಲ್ಯಾಂಡ್ನಲ್ಲಿ ಏನು ಮುಖ್ಯವಾಗಿ ಒಂದಿಷ್ಟು ಸಣ್ಣ ಅವಧಿಗೆ ಅಂಥೇಳಿ ಶುರು ಮಾಡಲಾಗಿತ್ತು ಇನ್ಸರ್ಜೆನ್ಸ್ಗಳ ವಿರುದ್ಧ ಹೊಡೆದಾಡಲು, ಅದು ಕಳೆದ 60 ವರ್ಷಗಳಿಂದ ಮುನ್ಸಾಗಿಸ್ಕೊಂತ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಾಗಾಲ್ಯಾಂಡ್ನ ಅಲ್ಲಿನ ಸಾಮಾನ್ಯ ಜನರ ಜೀವನದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ ಅಂತಂದರೆ ಯಾವ ರೀತಿಯಲ್ಲಿ ಆ್ಯಂಡ್ ಯಾಕೆ? ಮೊದಲನೇ ಹಂತದಲ್ಲಿ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ ಆರ್ಮಿ ಅಥವಾ ಅಲ್ಲಿನ ಆರ್ಮ್ಡ್ ಫೋರ್ಸಸ್ ಯಾರು ಕಾರ್ಯವನ್ನು ನಿರ್ವಹಿಸ್ತಿರ್ತಾರೋ ಅವರಿಗೆ ಒಂದು ವಿಶೇಷವಾದಂತಹ ಅಧಿಕಾರ ಏನು ಕೊಡ್ತಾರೆ ಅಂತ ಹೇಳಿದ್ವಿ. ಏನೆಲ್ಲ ವಿಶೇಷ ಅಧಿಕಾರ ಅಥವಾ ಪವರ್ಸ್ಗಳು ಸಿಗ್ತವೆ ಅಲ್ಲಿ? ಮೊದಲನೇ ಹಂತದಲ್ಲಿ ಇವರು ಯಾರಿಗೆ ಬೇಕಾದರೂ ಗುಂಡು ಹೊಡೆದು ಸಾಯಿಸಬಹುದು. ಯಾರಾದರೂ ಶಂಕಿತಸ್ಥರು ಆರ್ಮ್ಸ್ ಮತ್ತು ಅಮ್ಯುನೇಷನ್ಸನ್ನು ಕ್ಯಾರಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು ಆ ಒಂದು ಕಾನೂನಿನ ಅಡಿಯಲ್ಲಿ ಕೊಡಲಾಗಿದೆ. ಎರಡನೇ ಹಂತದಲ್ಲಿ ಸರ್ಚ್ ವಾರೆಂಟ್ ಇಲ್ಲದೆ ಯಾರನ್ನು ಬೇಕಾದರೂ ಸಹ ಸರ್ಚ್ ಮಾಡಬಹುದು ಆ ಒಂದು ಭಾಗದಲ್ಲಿ. ಇದಲ್ಲದೆ ಆ ಒಂದು ಭಾಗದಲ್ಲಿ ಎಲ್ಲಿ ಡಿಸ್ಟರ್ಬ್ಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಲಾಗಿದೆ ಆ್ಯಂಡ್ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ ಪ್ರಗತಿಯಲ್ಲಿದೆಯೋ ಯಾರನ್ನು ಬೇಕಾದರೂ ವಾರೆಂಟ್ ಇಲ್ಲದೆಯೇ ಅರೆಸ್ಟ್ ಮಾಡುವಂತಹ ಪ್ರಾವಧಾನವನ್ನು ಸಹ ಕೊಡಲಾಗಿದೆ. ಸೊ ಈ ಮೂರು ಮುಖ್ಯವಾದಂತಹ ವಿಶೇಷವಾದ ಅಧಿಕಾರಗಳು ಪವರ್ಸ್ಗಳು ಆಪ್ಸ್ಪಾ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸೈನಿಕರಿಗೆ ಸಿಗೋದ್ರಿಂದ ಇದರ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಸಾಮಾನ್ಯ ನಾಗರಿಕರ ವಿರೋಧವಾಗಿರುವಂಥದ್ದು. ಈಗ ನಾರ್ತ್ ಈಸ್ಟ್ ಭಾಗದಲ್ಲೇ ಮಾತಾಡಬೇಕು ಅಂತಂದರೆ ನಾಗಾಲ್ಯಾಂಡ್ ಬಿಟ್ಟು ಇನ್ಯಾವ ರಾಜ್ಯಗಳಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ ಲಾಗು ಆಗುತ್ತದೆ ಅಂತಂದಾಗ ನಾಗಾಲ್ಯಾಂಡ್ ಅಲ್ಲದೆ ಮಣಿಪುರ್, ಅಸ್ಸಾಂ ಹಾಗೂ ಅರುಣಾಚಲ್ ಪ್ರದೇಶನ ಕೆಲವೊಂದು ಭಾಗಗಳು, ಇಡೀ ಅರುಣಾಚಲ್ ಪ್ರದೇಶಲ್ಲಿಲ್ಲ ನೆನ್ಪಿಟ್ಕೊಳ್ಳಿ, ಅರುಣಾಚಲ್ ಪ್ರದೇಶನ ಒಂದಿಷ್ಟು ಭಾಗಗಳಲ್ಲಿ ಮಾತ್ರ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಲಾಗು ಮಾಡಲಾಗಿದೆ. ಇದಲ್ಲದೆ ಮಿಜೋರಾಮಲ್ಲೂ ಸಹ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ಲಾಗು ಮಾಡಲಾಗಿದೆ ಅನ್ನುವಂಥದ್ದು. ಸೊ ನಾರ್ತ್ ಈಸ್ಟ್ ಅಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ ಜಾರಿಯಲ್ಲಿದೆ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ತಾವು ಈ 6 ರಾಜ್ಯಗಳ ಬಗ್ಗೆ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಐತಿಹಾಸಿಕವಾಗಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ ಹೇಗೆ ಭಾರತದಲ್ಲಿ ಬೆಳಕಿಗೆ ಬಂತು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನ್ನು ಅರ್ಥಕೋಬೇಕು ಅಂತಂದಾಗ ನಾವು ಸ್ವತಂತ್ರದ ಮುನ್ನ 1942 ನಡೆದಂತಹ ಕ್ವಿಟ್ ಇಂಡಿಯಾ ಮೂಮೆಂಟ್ನ ಬಗ್ಗೆ ಗೊತ್ತಿರಬೇಕು. ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯರ ವಿರುದ್ಧ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಈಗಾಗಲೇ ತಮಗೆ ಇದರ ಅಡಿಯಲ್ಲಿ ಇರುವಂತಹ ಒಂದಿಷ್ಟು ಕಾನೂನಾತ್ಮಕ ವಿಷಯಗಳ ಬಗ್ಗೆ ಅರ್ಥ ಆಗಿರೋದ್ರಿಂದ ಜನರ ವಿರುದ್ಧ ವಾರೆಂಟ್ ಇಲ್ಲದೆ ಸರ್ಚ್ ಮಾಡೋದು, ವಾರೆಂಟ್ ಇಲ್ಲದೆ ಅವರನ್ನು ಅರೆಸ್ಟ್ ಮಾಡುವಂಥದ್ದು ಹಾಗೂ ಏನಾದರೂ ರಾಜ್ಯದ ಅಥವಾ ದೇಶದ ವಿರುದ್ಧ ಇರುವಂತಹ ವ್ಯಕ್ತಿಗಳಿಗೆ ಯಾವುದೇ ಒಂದು ಅನಿಸಿಕೆ ಅಥವಾ ಅವರಿಗೆ ಮಾತನ್ನು ಕೇಳದಂತಹ ಸಂದರ್ಭದಲ್ಲಿ ಗುಂಡು ಹೊಡೆದು ಸಾಯಿಸುವಂತಹ ಪ್ರಾವಧಾನಗಳು. ಸೊ ಬ್ರಿಟಿಷ್ ಸರ್ಕಾರ ಮುಖ್ಯವಾಗಿ ಈ ಒಂದು ಕಾನೂನನ್ನು ಕ್ವಿಟ್ ಇಂಡಿಯಾ ಮೂಮೆಂಟ್ ಸಂದರ್ಭದಲ್ಲಿ ಭಾರತೀಯರನ್ನು ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ ಜಾರಿಗೆ ತಂದಿತ್ತು. ಆದರೆ ಸ್ವತಂತ್ರದ ನಂತರ ಜವಾಹರಲಾಲ್ ನೆಹರು ಅವರು ಈ ಒಂದು ಕಾನೂನನ್ನು ಮುನ್ಸಾಗಿಸ್ಕೊಂಡು ಹೋದರು.
ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು. ಸೊ ಸ್ವತಂತ್ರದ ನಂತರ ಈ ಒಂದು ಕಾನೂನನ್ನು ಆರ್ಡಿನೆನ್ಸ್ ಮೂಲಕ ಭಾರತದ ಸಂವಿಧಾನದ ಅನುಗುಣವಾಗಿ ಕಾನೂನನ್ನು ಪ್ರಗತಿಯಲ್ಲಿ ತರಲಾಯಿತು. ತದನಂತರ ಈ ಆರ್ಡಿನೆನ್ಸನ್ನು 1958 ಆ್ಯಕ್ಟಾಗಿ ಅಂದರೆ ಪೂರ್ಣ ಕಾನೂನಾಗಿ ಜಾರಿಗೆ ತರಲಾಯಿತು. ಸೊ ಆವಾಗಲಿಂದಲೂ ಭಾರತದಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಮುನ್ಸಾಗಿಸ್ಕೊಂಡು ಹೋಗ್ತಾ ಇರುವಂಥದ್ದು ತಾವಿಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂಥದ್ದು. ಆ್ಯಂಡ್ ಮೊಟ್ಟ ಮೊದಲನೇ ಬಾರಿಗೆ ಅಥವಾ ಐತಿಹಾಸಿಕವಾಗಿ ಇದು ತಂದ ನಂತರ ಮೊದಲಿಗೆ ಪಂಜಾಬ್, ಜಮ್ಮು ಕಾಶ್ಮೀರ್ ಹಾಗೂ ಇನ್ನಿತರ ತ್ರಿಪುರ, ಮೇಘಾಲಯ, ಮಿಜೋರಾಂ, ಮಣಿಪುರ್, ಅಸ್ಸಾಂ, ಜಮ್ಮು ಕಾಶ್ಮೀರ್ ಹಾಗೂ ಅರುಣಾಚಲ ಪ್ರದೇಶನ ಒಂದಿಷ್ಟು ಭಾಗಗಳಲ್ಲಿ ಸಮಯದ ಅನುಗುಣವಾಗಿ ಡಿಸ್ಟರ್ಬ್ಡ್ ಏರಿಯಾ ಅಂಥೇಳಿ ಕೇಂದ್ರ ಸರ್ಕಾರ ಅಥವಾ ಗವರ್ನರ್ ಆಯಾ ರಾಜ್ಯದ ಡಿಸ್ಟರ್ಬ್ಡ್ ಏರಿಯಾ ಅನ್ನುವಂತಹ ಪ್ರೊಕ್ಲಮೇಷನನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇದನ್ನು ಲಾಗು ಮಾಡಲಾಗ್ತಿತ್ತು. ಸೊ ಪಂಜಾಬ್, ಜಮ್ಮು ಕಾಶ್ಮೀರಲ್ಲೂ ಇವತ್ತಿಗೂ ಆಫ್ಸ್ಪಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲ, ಆಫ್ಸ್ಪಾ ಪಂಜಾಬ್, ಜಮ್ಮು ಕಾಶ್ಮೀರ ಭಾಗಗಳಲ್ಲಿ ನಾವು ಕಾಣ್ತಾ ಇದ್ವಿ. ಆದರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ ಹಾಕಲಾಗಿದೆಯೋ ಆ ರಾಜ್ಯಗಳಿಂದ ತೆಗೆದುಹಾಕಿದಂತಹ ಮೊದಲನೇ ರಾಜ್ಯ ಪಂಜಾಬ್ ಆಗಿತ್ತು. ಸೊ ಮೊದಲನೇ ಬಾರಿಗೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ಏನಾದರೂ ದೇಶದಲ್ಲಿ ತೆಗೆದುಹಾಕಲಾಗಿತ್ತು ಅಂತಂದರೆ ಅದು ಪಂಜಾಬ್ನಲ್ಲಿ. ತದನಂತರ ತ್ರಿಪುರದಲ್ಲೂ ಸಹ ತೆಗೆದುಹಾಕಲಾಯಿತು, ಇದು ಸಹ ನಾರ್ತ್ ಈಸ್ಟ್ನ ಒಂದು ರಾಜ್ಯವಾಗಿರುತ್ತದೆ. ತದನಂತರ ಮೇಘಾಲಯದಲ್ಲೂ ಸಹ ತೆಗೆದುಹಾಕಲಾಯಿತು. ಸೊ ಪಂಜಾಬ್, ತ್ರಿಪುರ, ಮೇಘಾಲಯದಲ್ಲಿ ತೆಗೆದುಹಾಕಲಾಗಿದೆ ಅನ್ನುವಂಥದ್ದು ತಮಗೆ ಗೊತ್ತೇ ಆಯಿತು. ಆ್ಯಂಡ್ ಹಿಂದೆ ನಾನು ಹೇಳಿದೆ, ಮಿಜೋರಾಂ, ಮಣಿಪುರ್, ಅಸ್ಸಾಂ, ಜಮ್ಮು ಕಾಶ್ಮೀರ್ ಯೂನಿಯನ್ ಟೆರಿಟರಿ ಏನಾಗಿದೆ ಈಗ, ಆ್ಯಂಡ್ ಅರುಣಾಚಲ ಪ್ರದೇಶನ ಒಂದಿಷ್ಟು ಭಾಗಗಳಲ್ಲಿ ಇವತ್ತಿಗೂ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ ಮುನ್ಸಾಗಿಸ್ಕೊಂಡು ಹೋಗ್ತಾ ಇರುವಂಥದ್ದು ಮುಖ್ಯವಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ. ದಯವಿಟ್ಟು ಮರಿಬೇಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಇತಿಹಾಸ ಆ್ಯಂಡ್ ನಾಗಾಲ್ಯಾಂಡ್ನಲ್ಲಿ ಆದಂತಹ ಮೋನ್ ಡಿಸ್ಟ್ರಿಕ್ಟ್ನಲ್ಲಿ ಕಾರ್ಯಾಚರಣೆಯ ವೇಳೆ ಸಾಮಾನ್ಯ ನಾಗರಿಕರ ಮೇಲೆ ನಡೆಸಿದಂತಹ ಗುಂಡಿನ ದಾಳಿಯಿಂದಾಗಿ 14 ಸಾವನ್ನಪ್ಪಿರುವಂಥದ್ದು, ಆ್ಯಂಡ್ ಯಾಕೆ ಜನರು ಆ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ಹಿಂತೆಗೆದುಕೊಳ್ಳಬೇಕು ಆ್ಯಂಡ್ ಯಾರು ತಪ್ಪಿತಸ್ಥ ಸೈನಿಕರಿದ್ದಾರೋ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇರುವಂಥದ್ದು. ಹಾಗಾದರೆ ಕಾನೂನಿನ ಅಡಿಯಲ್ಲಿ ಆರ್ಮ್ಡ್ ಫೋರ್ಸಸ್ನ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು ಯಾವುದೇ ಪ್ರಾವಧಾನವಿಲ್ಲವ. ಭಾರತದ ಕಾನೂನಿನ ಅಡಿಯಲ್ಲಿ ಮುಖ್ಯವಾಗಿ ಯಾರು ಸೈನಿಕರಾಗಿದ್ದರೂ ಸಹ ಅವರು ಮಾಡಿದಂತಹ ಕ್ರೈಮ್ ಅದು ಸಿವಿಲ್ ಆಗಿರಬಹುದು ಅಥವಾ ಮಿಲಿಟರಿ ಆಗಿರಬಹುದು, ಅವುಗಳ ವಿರುದ್ಧ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಾವಧಾನವನ್ನು ಮಾಡಲಾಗಿದೆ. ಹಾಗೂ ಆರ್ಮಿ ಆ್ಯಕ್ಟ್ನ ಅಡಿಯಲ್ಲಿ ಯಾವುದೇ ಸೈನಿಕ ಅಥವಾ ಆರ್ಮ್ಡ್ ಫೋರ್ಸಸ್ನ ವ್ಯಕ್ತಿ ನಡೆಸಿದಂತಹ ತಪ್ಪಿಗೆ ಸಂಬಂಧಿಸಿದಂತೆ ಆ ಒಂದು ತಪ್ಪು ಏನಾದರೂ ಮಿಲಿಟರಿ ಕೋರ್ಟಲ್ಲಿ ಟ್ರಯಲ್ ಮಾಡುವಂತಹ ಪ್ರಾವಧಾನಗಳು ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಸಿವಿಲಿಯನ್ ಕೋರ್ಟಿಂದ ಮಿಲಿಟರಿ ಕೋರ್ಟಿಗೆ ವರ್ಗಾವಣೆ ಮಾಡಲಾಗುತ್ತದೆ. ಸೊ ಭಾರತೀಯ ಕಾನೂನಿನ ಅಡಿಯಲ್ಲಿ ಮುಖ್ಯವಾಗಿ ಆರ್ಮ್ಡ್ ಫೋರ್ಸಸ್ ಅವರು ಸಹ ನಡೆಸಿದಂತಹ ತಪ್ಪು ಸಿವಿಲಿಯನ್ ಆಗಿರಬಹುದು ಅಥವಾ ಮಿಲಿಟರಿ ಆಗಿರಬಹುದು ಭಾರತದ ಸಾಮಾನ್ಯ ನ್ಯಾಯಾಂಗ ವ್ಯವಸ್ಥೆಯ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಾವಧಾನವು ಭಾರತದ ಕಾನೂನಿನಲ್ಲಿ ಇದೆ. ಅದೇ ರೀತಿಯಲ್ಲಿ ಆರ್ಮ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಮುಖ್ಯವಾಗಿ ಮಿಲಿಟ್ರಿ ಯಾರಾದರೂ ಸೋಲ್ಜರ್ ಏನು ಸಿವಿಲಿಯನ್ ಕೋರ್ಟಲ್ಲಿ ಕೇಸ್ ನಡೀತಿದೆಯೋ ಅದನ್ನು ಮಿಲಿಟ್ರಿ ಕಸ್ಟಡಿಗೆ ಏನಾದರೂ ಕೋರ್ಟ್ ಮಾರ್ಷಲ್ನ ಅಡಿಯಲ್ಲಿ ಕೈಗೊಳ್ಳುವಂತಹ ಪ್ರಾವಧಾನಗಳು ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡುವಂತಹ ಪ್ರಾವಧಾನವನ್ನು ಕೊಡಲಾಗಿದೆ. ಆ್ಯಂಡ್ ನಾನು ಹೇಳಿದೆ, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಆ ಒಂದು ಸೈನಿಕರ ವಿರುದ್ಧ ಯಾರು ಕಾರ್ಯಾಚರಣೆಯನ್ನು ಆ ಡಿಸ್ಟರ್ಬ್ಡ್ ಏರಿಯಾದಲ್ಲಿ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೈಗೊಂಡಂತಹ ಯಾವುದೇ ಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನನ್ನು ಕೈಗೊಳ್ಳಬೇಕು ಅಂತಂದರೆ ಮೊದಲನೇ ಹಂತದಲ್ಲಿ ಸೆಂಟ್ರಲ್ ಗವರ್ಮೆಂಟಿಂದ ಪರ್ಮಿಷನ್ ಪಡೆದುಕೊಳ್ಳಬೇಕಾಗಿರುತ್ತದೆ. ಹಾಗಾದರೆ ಪರ್ಮಿಷನ್ ಕೊಡಬಹುದಲ್ಲ ಸರ್ಕಾರ ಅನ್ನುವಂತಹ ಮಾತನ್ನು ಕೇಳಿದಾಗ ಪಾರ್ಲಿಮೆಂಟ್ನಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ 2018 ಡಿಫೆನ್ಸ್ ಮಿನಿಸ್ಟ್ರಿ ಹೇಳಿದಂತಹ ಮಾತಿದು. 2001 ಜಮ್ಮು ಕಾಶ್ಮೀರ ಸರ್ಕಾರ ಭಾರತ ಸರ್ಕಾರಕ್ಕೆ ಒಂದಿಷ್ಟು ಸೈನಿಕರ ವಿರುದ್ಧ ಸಿವಿಲಿಯನ್ ಪ್ರಾಸಿಕ್ಯೂಷನ್ ಕೈಗೊಳ್ಳುವಂತಹ ಅನುಮತಿಯನ್ನು ಕೇಳಿತ್ತು. ಸುಮಾರು 50 ಅನುಮತಿಗಳಲ್ಲಿ ಯಾವ ಒಂದು ಅನುಮತಿಯನ್ನು ಸಹ ಅಪ್ಪಣೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅನ್ನುವಂಥದ್ದು. ಸೊ ನಾಗಾಲ್ಯಾಂಡ್ನ ಮೋನ್ ಡಿಸ್ಟ್ರಿಕ್ಟ್ನಲ್ಲಿ ಆದಂತಹ ಈ ಒಂದು ಕೃತ್ಯದ ವಿರುದ್ಧ ಏನಾದರೂ ಸೈನಿಕರು ತಪ್ಪಿತಸ್ಥರಿದ್ದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ಕೇಂದ್ರ ಸರ್ಕಾರ ನಿಜವಾಗಿಯೂ ಅನುಮತಿ ಕೊಡುತ್ತದೆಯಾ ಅನ್ನುವಂತಹ ಪ್ರಶ್ನೆ ಎದ್ದು ನಿಲ್ಕೊತಾ ಇರುವಂಥದ್ದು.
ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಇರುವಂತಹ ಮಹತ್ತರವಾದಂತಹ ಅಧಿಕಾರ ಆ್ಯಂಡ್ ಯಾವುದೇ ಅಕೌಂಟಬಿಲಿಟಿ ಇಲ್ಲದೆ ಆರ್ಮ್ಡ್ ಫೋರ್ಸಸ್ ಅವರು ಕೆಲಸ ಮಾಡುವಂತಹ ಪರಿಸ್ಥಿತಿ ಇರುವಂತಹ ಕಾರಣಕ್ಕೆ ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ರೇಪ್ನ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ಬಹಳಷ್ಟು ಜನರಿಗೆ ಫೇಕ್ ಎನ್ಕೌಂಟರ್ ಮಾಡಿರುವಂತಹದ್ದು ಬಹಳಷ್ಟು ನ್ಯೂಸಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಲ್ಲದೆ ಬರೀ ಸಂಶಯದ ಆಧಾರದ ಮೇಲೆ ಯಾಕಂದರೆ ವಾರಂಟ್ ಇಲ್ಲದಂಗೆ ಅರೆಸ್ಟ್ ಮಾಡುವಂತಹ ಪ್ರಾವಧಾನಗಳಿರುವಂಥದ್ದು, ಇವೆಲ್ಲರ ನಡುವೆ ಒಂದಿಷ್ಟು ಶಿಸ್ತುಬದ್ಧ ಕ್ರಮಗಳನ್ನು ಕೈಗೊಳ್ಳದೆ ಯಾವುದೇ ಪ್ರಾವಧಾನಗಳು ಇಲ್ಲದೇ ಇರೋ ಕಾರಣಕ್ಕೆ ಅದರ ದುರುಪಯೋಗ ಹೆಚ್ಚಾಗ್ತಿದೆ ಈ ಭಾಗದಲ್ಲಿ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗಾದರೆ ಕಾನೂನಿನ ಅಡಿಯಲ್ಲಿ ಯಾವುದೇ ಒಂದು ಪ್ರಾವಧಾನವಿಲ್ಲವ ಈ ಒಂದು ಕಾನೂನು ಅಥವಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಂತೆ? ಆ್ಯಕ್ಚುಲಿ ಈ ಒಂದು ಕಾನೂನಿನ ಅಡಿಯಲ್ಲಿ ಮಾತಾಡಬೇಕು ಅಂತಂದರೆ ಯಾವುದಾದರೂ ವ್ಯಕ್ತಿಯ ವಿರುದ್ಧ ಗುಂಡು ಹಾರಿಸಬೇಕು ಅಥವಾ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತಂದರೆ ಅವರಿಗೆ ಫಸ್ಟ್ ವಾರ್ನಿಂಗನ್ನು ಕೊಡಬೇಕು. ಆ ಸಸ್ಪೆಕ್ಟನ್ನು ವಾರ್ನಿಂಗ್ ಕೊಟ್ಟಂಥ ನಂತರ ಅವರ ಮೇಲೆ ಫೈರ್ ಮಾಡುವಂತಹ ಪ್ರಾವಧಾನವನ್ನು ಮಾಡಲಾಗಿದೆ. ಎರಡನೇ ಹಂತದಲ್ಲಿ ಮಾತಾಡಬೇಕು ಅಂತಂದರೆ ಯಾರಾದರೂ ವ್ಯಕ್ತಿಯನ್ನು ತಾವು ಸಂಶಯದ ಆಧಾರದ ಮೇಲೆ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ 24 ಗಂಟೆಯ ಒಳಗಡೆ ಪೊಲೀಸ್ ಸ್ಟೇಷನ್ಗೆ ಅವರನ್ನು ಬಿಟ್ಕೊಡಬೇಕಾಗಿರುತ್ತದೆ, ಅಂದರೆ ಹಸ್ತಾಂತರಿಸಬೇಕಾಗಿರುತ್ತದೆ. ಹಾಗೂ ಮೂರನೇ ಹಂತದಲ್ಲಿ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಸೈನಿಕರು ಕೆಲಸ ಮಾಡ್ತಿರುವಂಥದ್ದು ಇಂಡಿಪೆಂಡೆಂಟಾಗಿ ಮಾಡಲ್ಲ, ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಆದರೆ ನಾಗಾಲ್ಯಾಂಡ್ನ ಮೋನ್ ಡಿಸ್ಟ್ರಿಕ್ಟ್ನಲ್ಲಿ ನಡೆದಂತಹ ಕಾರ್ಯಾಚರಣೆಯ ಬಗ್ಗೆ ಯಾವೊಂದು ಮಾಹಿತಿಯೂ ಸಹ ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕೊಡದೇ ಇರುವಂಥದ್ದು ವಿಷಾದನೀಯವಾಗಿರುತ್ತದೆ. FIRನಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಸಹ ಅದನ್ನೇ ಹೇಳ್ತಾ ಇರುವಂಥದ್ದು, ಕಿ ಸೈನಿಕರು ಯಾವ ಮಾಹಿತಿಯನ್ನು ಸಹ ಆ ಸ್ಟೇಷನ್ಗೆ ಗೈಡ್ಗೋಸ್ಕರ ಕೊಟ್ಟಿಲ್ಲ ಅನ್ನುವಂಥದ್ದು. ಸೊ ಈ ಒಂದು ಪ್ರಾವಧಾನಗಳ ಬಗ್ಗೆ ಯಾವ ಒಂದು ಕ್ರಮವೂ ಸಹ ಅಲ್ಲಿನ ಒಂದು ಸಂಘಟನೆಯಲ್ಲಿ ನೋಡದೇ ಇರೋ ಕಾರಣಕ್ಕೆ ಒಂದಿಷ್ಟು ಸಂಶಯಗಳು ಹುಟ್ಕೊಳ್ತಾ ಇರುವಂಥದ್ದು. ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ರಚನೆಯನ್ನು ಮಾಡಿ ಈ ಒಂದು ಕ್ರಮದ ಬಗ್ಗೆ ಸುದೀರ್ಘವಾದಂತಹ ಇನ್ವೆಸ್ಟಿಗೇಷನ್ನ ಮಾಡಲಾಗುತ್ತದೆ ಅನ್ನುವಂತಹ ಮಾತನ್ನೇನು ಹೇಳಿದ್ದಾರೆ. ಬಟ್ ಈ ಒಂದು ಇನ್ವೆಸ್ಟಿಗೇಷನ್ ನಂತರದಲ್ಲಿ ಬರುವಂತಹ ಸೈನಿಕರಿಗೆ ಸಂಬಂಧಿಸಿದಂತೆ ಯಾರಾದರೂ ತಪ್ಪಿತಸ್ಥರು ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಏನು ಅನುಮತಿಯನ್ನು ಕೊಡುವ ಅವಶ್ಯಕತೆ ಇದೆಯೋ ಅದನ್ನು ಕೊಡಲಿದೆಯೇ ಅನ್ನುವಂತಹ ಪ್ರಶ್ನೆಗೆ ಯಾವ ಒಂದು ಉತ್ತರವೂ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಕೊಡದೇ ಇರುವಂಥದ್ದು ಒಂದಿಷ್ಟು ಬೇಸರಕ್ಕೆ ಕಾರಣವಾಗಿದೆ. ಇವತ್ತು ದೇಶದಲ್ಲಿ ಆಗುವಂತಹ ಇತ್ತ ದೊಡ್ಡ ರೀತಿಯ ಒಂದು ಕೃತ್ಯಕ್ಕೆ ಸಂಬಂಧಿಸಿದಂತೆ ಇಡೀ ದೇಶ ಮಾತಾಡ್ತಿಲ್ಲ ಅಂತಂದಾಗ ಇದರ ಬಗ್ಗೆ ಒಂದಿಷ್ಟು ವಿಷಾದ ಮತ್ತು ನೋವು ಉಂಟಾಗುತ್ತದೆ. ಯಾಕಂದರೆ ನಾಗಾಲ್ಯಾಂಡ್ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಯಾವ ಭಾಗವೂ ಇದೇ ದೇಶದ್ದಾಗಿರುವಂಥದ್ದು ಆ್ಯಂಡ್ ಈ ದೇಶದ ನಾಗರಿಕರು ಎಲ್ಲರೂ ಸಹ ನಮ್ಮ ಕುಟುಂಬದವರಾಗಿರ್ತಾರೆ ಆ್ಯಂಡ್ ಇವರ ಒಂದು ಧ್ವನಿಯಾಗಿ ನಾವೆಲ್ಲರೂ ಮುಖ್ಯವಾಗಿ ಯಾವಾಗಲೂ ನಿಲ್ಲುವ ಅವಶ್ಯಕತೆ ಇದೆ. ಗುಂಪಾಗಿ ಅಥವಾ ಒಂದಾಗಿ ಹೊಡೆದಾಡದಂತಹ ಸಂದರ್ಭದಲ್ಲಿ ಮಾತ್ರ ಒಬ್ಬರು ಇನ್ನೊಬ್ಬರು ಅಧಿಕಾರಗಳನ್ನು ಎತ್ತಿ ಹಿಡಿಯಲು ಸಾಧ್ಯವಾಗುತ್ತದೆ. ನಾಗಾಲ್ಯಾಂಡ್ ಆಗಿರಬಹುದು ಅಥವಾ ಕನ್ಯಾಕುಮಾರಿ ತಮಿಳ್ನಾಡು ಆಗಿರಬಹುದು, ಯಾವ ಭಾಗದವರಾಗಿದ್ದರೂ ಸಹ ಎಲ್ಲರಿಗೂ ಕಾನೂನು ಒಂದಾಗಿರುವಂಥದ್ದು ಆ್ಯಂಡ್ ಆ ಕಾನೂನನ್ನು ರಕ್ಷಿಸುವಂಥದ್ದು ಈ ದೇಶದ ಎಲ್ಲ ನಾಗರಿಕರ ಜವಾಬ್ದಾರಿಯಾಗಿರುತ್ತದೆ. ಸೊ ನಾಗಾಲ್ಯಾಂಡ್ನಲ್ಲಿ ಆಗಿರುವಂತಹ ಆ ಒಂದು ಕೃತ್ಯದ ಬಗ್ಗೆ ತಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಇವತ್ತಿನ ಈ ಸಂಚಿಕೆಯಲ್ಲಿ ತಮಗೆ ನಾಗಾಲ್ಯಾಂಡ್ನಲ್ಲಿ ಆದಂತಹ ದುರ್ಘಟನೆ ಆ್ಯಂಡ್ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟನ್ನು ಹೇಗೆ ದುರ್ಬಳಕೆ ಮಾಡಲಾಗ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆಲ್ಲ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.